ಕರೆಕ್ಟ್ ಪಾಯ್ಸನ್ ನಾವು ಯಾರು ಟಿಕ್ 20 ತಗೊಳ್ಳೋದಿಲ್ಲ ಪಾಯ್ಸನ್ ಅಂತ. ಸ್ಲೋ ಪಾಯ್ಸನ್ ನಮಗೆ ಗೊತ್ತಾಗೋದಿಲ್ಲ, ಎಸ್ ಎನ್ ಆರ್ ಪದ ಹಾಗೆ ಬಂದದಂತೆ. ಸೊ ಸ್ಲೋ ಪಾಯ್ಸನ್, ಅಂಥ ಪಾಯ್ಸನ್ಗಳನ್ನು ಕಾರುವಂತಹ ಪೆನ್ನುಗಳಿವೆ. ನಾವು ಎಷ್ಟು ಅಭಿವೃದ್ಧಿ ಹೊಂದಿದ್ದೇವೆ ಅಂತ ನಾವು ಚಿಂತಿಸ್ತಿದ್ದೇವೋ, ನಾವು 80 ವರ್ಷದ ಹಿಂದೆ ಹೋಗ್ಬೇಕು. 80 ವರ್ಷ ಆಗೇನಾಗಿತ್ತು, ಗ್ಯಾಸ್ ಚೇಂಬರ್ಸಲ್ಲಿ ಲಕ್ಷಾಂತರ ಜನರನ್ನು ಕೊಂದಾಗಿತ್ತು, ಲಕ್ಷಾಂತರ ಜ್ಯೂಸನ್ನು ಯಹೂದಿಯರನ್ನು ಕೊಂದಾಗಿತ್ತು. ಜಗತ್ತೇನು ಮಾಡಿದ್ದು, ಮಾಡಿದ್ದಷ್ಟೇ. ಓ ಪಾಪ, ಅವ್ರು ಅವ ಸಪೂರ ಆಗಿದ್ದಾನೆ, ಅವ ಎನಿಮಿಕ್, ಇವನಿಗೆ ಆ ಕಾಯಿಲೆ, ಅಷ್ಟೇ. ಏನಾದ್ರು ಮಾಡಿದ್ದ, ಏನು ಮಾಡಲಿಲ್ಲ, ಸುಮ್ಮನೆ ಗೊತ್ತಿದೆ ಅಲ್ವಾ. 80 ವರ್ಷಗಳಿದ್ದು 2024 ಈಗಂತ ಮಾರಣ ಹೋಮ ಆಗ್ತಾ ಉಂಟು, ಏನಾದರೂ ಮಾತಾಡ್ತಾರಾ, ಏನಾದರೂ ಚೇಂಜಸ್ ಇದೆಯಾ, ಮತ್ತೆ ಎಲ್ಲಿ ನಮ್ಮ ಇಂಪ್ರೂವ್ಮೆಂಟ್? ಹೀಗೆ ಜನರು ಎಂಥದನ್ನು ನಂಬ್ತಾರೆ, ಎಂಥದನ್ನು ಬೇಕಾದ್ರೆ ನಮ್ಗೆ, ಏನು ಬೇಕಾದ್ರೆ ಹೇಳಿ, ಅದನ್ನು ನಂಬಿಬಿಡ್ತಾರೆ. ಅಲ್ಲ, ನನ್ನದು ಮಾತ್ರ ಕುದುರೆಗೆ ಮಾತ್ರವೇ ಮೂರುಕಾವು, ನಾನು ಹೇಳಿದ ಮಾತ್ರವೇ ಸರಿ, ನನ್ನ ಧರ್ಮ ಮಾತ್ರವೇ ಸರಿ, ನಾನು ಹೀಗೆ ಮಾಡಿದ ಮಾತ್ರವೇ ಸರಿ. ಅದರಿಂದಾಗಿ ಸಮಾಜ ಒಡೆಯುವುದು. ನಾನು ಚಿಂತಕರು ಎಂಥದ್ದು, ಲೇಖಕರು ಹೀಗೆಲ್ಲ ನಾನು ಓದಿದ್ದೇನೆ, ಅದು ನಿಜವಾದ ಚಿಂತಕರು ಹೇಗೆ ಚಿಂತಿಸ್ತಾರೆ ಅಂತೇಳಿ ನನಗೆ ಫಸ್ಟ್ ಟೈಮ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಅಂದರೆ ಅದಕ್ಕೆ ಹಿತಚಿಂತಕರು ಅಂತ ಒಂದು ಎಕ್ಸ್ಟ್ರಾ ವರ್ಡ್ ಒಂದು ಯೂಸ್ ಮಾಡಬೇಕು. ಖಾಲಿ ಚಿಂತಕರು ಅಂತ ಹೇಳಬಾರ್ದು, ಹಿತಚಿಂತಕರು ಅಂತ ಹೇಳಬೇಕು. ಆದರೆ ಈಗಿನ ಕಾಲದಲ್ಲಿ ಪೆನ್ ಈಸ್ ಮೈಟಿಯರ್ ದೆನ್ ಸೋಡ್ ಅಂತ ಹೇಳ್ತಾರೆ, ಸರಿ. ಆದರೆ ಈಗಿನ ಕಾಲದಲ್ಲಿ ಒಂದು ಫಿಂಗರ್ ಟಿಪ್, ಈ ಡಿಜಿಟಲ್ ಯುಗದಲ್ಲಿ ನಾವಿದ್ದೇವೆ, ಒಂದು ಪ್ರೆಸ್ ಮಾಡಿ ತಮಗೆ ಏನು ಬೇಕು ಎಲ್ಲ ಬರ್ತದೆ. ಇಡೀ ದಿನ ಕೂತು ರಾತ್ರಿ ಹಗಲು ಬರೆದು ಈಗ ಓದಿ ಏನಾಗಲಿಕ್ಕೆ ಉಂಟು, ನಿಮ್ಗೆ ಏನು ಬೇಕು ಅದು ಗೊತ್ತಿದ್ರೆ ಆಯ್ತು, ಇಮಿಡಿಯೇಟ್ ಬರ್ತದೆ. ಅದು ನಿಮ್ಗೆ ಸಾಕಾಗಲಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಿಮ್ಮ ತಲೆ ಸಾಕಲೇ ನಿಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಸಹ ಬಂದಿದೆ. ಎಂಥ ಬೇಕಾದರೂ ನಿಮ್ಗೆ ಸಿಗ್ತದೆ, ನೀವು ಚಿಂತಿಸೋ ಅಗತ್ಯವಿಲ್ಲ, ಸ್ಪೈನಲ್ ಲೆವೆಲಿಂದ ಬರ್ತದೆ. ನೀವು ಚಿಂತಿಸೋ ಮೊದಲು ಅದು ಇನ್ನೊಬ್ಬರಿಗೆ ಫಾರ್ವರ್ಡ್ ಆಗಿ ಅದನ್ನು ಏನೆಲ್ಲ ಅನಾಹುತಗಳಾಗಬೇಕು ಅದು ಆಗಿ ಆಗ್ತದೆ. ನಾವು ಚಿಕ್ಕದಿರುವಾಗ ಒಂದು ಪೆನ್ ಇತ್ತು, ಅಶೋಕ ಪೆನ್ ಅಂತ, 75 ವಯಸ್ಸು, ಒಳ್ಳೆ ಪೆನ್ ಮಾತ್ರ ಅದು, ನೋಡಲಿಕ್ಕೆಲ್ಲ ಸ್ಟೈಲ್ ಉಂಟು, ಬರೆದ್ರೆ ಅದು ಕಾರುದು, ಒಳ್ಳೆ ಬರೀತದೆ, ಅರ್ಧ ಆಗುವಾಗ ಕಾರಿದ್ರೆ ಮತ್ತೆ ಬರಲಿಕ್ಕೆ ಆಗ್ತದಾ, ಇಡೀ ಪೇಜೇ ಹಾಳಾಗಿ ಹೋಗ್ತದೆ. ಅದಕ್ಕೆ ನಾವು ಮೆಡಿಕಲ್ ರೆಪ್ರೆಸೆಂಟೇಟಿವ್ ಒಮ್ಮೊಮ್ಮೆ ಹೇಳಲಿಕ್ಕೆ ಉಂಟು, ನೀವು ಕೊಡಿದ್ರೆ ಬೆಸ್ಟ್ ಗಿಫ್ಟ್ ಅಂದರೆ ಪೆನ್ ಒಳ್ಳೇದಾಗ್ತದೆ ಅಂತ. ಅವ್ರಿಗೆ ಹೌದು ಸರ್, ನಿಮ್ಗೆ ಯೂಸ್ ಆಗ್ತದೆ ಸರ್ ಬರಲಿ, ಹಾಗೆಲ್ಲ ಅದು ಹಂಗೆ ಶರ್ಟಲ್ಲಿ ಅದರ ಕಲೆ ಹೋಗುದೇ ಇಲ್ಲ, ಅದು ನೆನಪಿರೋವರೆಗೆ ಅವ್ರ ಹೆಸರು ನೆನಪಿರ್ತಾವ್ರ ಮತ್ತೆ ಅಗ್ನಿ ಹೆಸರು. ಅಂದರೆ ಈಗಲೂ ಲೇಖನಿಗಳಿವೆ, ಆದರೆ ಅವು ವಾಂತಿ ಮಾಡ್ತವೆ, ಕಾರ್ತವೆ. ಅವ್ರಿಗೆ ಮಾತ್ರ ಕಾರು ಯಾವ ಎಂಥದನ್ನು ವಿಷವನ್ನು, ಅದು ಮಾತ್ರ ಪ್ರಾಬ್ಲಮ್. ಲೇಖನಿಗಳು ಬೇಕಾದಷ್ಟು ಇದೆ, ಒಮ್ಮೊಮ್ಮೆ ಕಾರ್ತದೆ ನಮ್ಗೆ ಎಲ್ಲಿ ಅಂದ್ರೆ ಕೈ, ಯಾರ ಕೈಯಲ್ಲಿ ಪೆನ್ ಉಂಟದ ಕೈ ನೋಡಿದ್ರೆ ಗೊತ್ತಾಗ್ತಿತ್ತು, ಇಲ್ಲಿ ಸಹ ಲೀಕ್ ಆಗ್ತಿತ್ತು ಅದು. ಈಗ ಅದಕ್ಕಿಂತ ವರ್ಸ್ಟ್ ಲೇಖನಿಗಳು ಇದೆ, ಆದರೆ ಅದು ಕಾರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ವಿಷಯದ ಒಂದು ಡ್ರಾಪ್ ಸಾಕು ಒಂದು ಪೇಜ್ ಹಾಳು ಮಾಡಲಿಕ್ಕೆ. ಅದೇ ರೀತಿ ನಮ್ಮ ಈಗಿನ ಕಾಲದಲ್ಲಿ ಎಷ್ಟೋ ಪೇಪರ್ಗಳು ಇರ್ಬೋದು, ಎಷ್ಟೆಲ್ಲ ಎಂಥದ್ದು ಇರ್ಬೋದು, ಯಾವುದೇ ಪಬ್ಲಿಕೇಶನ್ಸ್ ಇರ್ಬೋದು, ವಿಷದ ಅಂಶ ನಮಗೆ ತಿಳಿಯದೆಯೋ ತಿಳಿಯ ಸ್ಲೋ ಪಾಯ್ಸನ್ ಅಂತ ಇರ್ತದೆ. ಕೆಲವೊಂದು ಕರೆಕ್ಟ್ ಪಾಯ್ಸನ್ ನಾವು ಯಾರು ಟಿಕ್ 20 ತಗೊಳ್ಳೋದಿಲ್ಲ ಪಾಯ್ಸನ್ ಅಂತ, ಸ್ಲೋ ಪಾಯ್ಸನ್ ನಮಗೆ ಗೊತ್ತಾಗೋದಿಲ್ಲ, ಎಸ್ ಎನ್ ಆರ್ ಪದ ಹಾಗೆ ಬಂದದಂತೆ. ಸೊ ಸ್ಲೋ ಪಾಯ್ಸನ್, ಅಂಥ ಪಾಯ್ಸನ್ಗಳನ್ನು ಕಾರುವಂತಹ ಪೆನ್ನುಗಳಿವೆ. ಆ ಪೆನ್ನುಗಳನ್ನು ನಾವು ನಿಲ್ಲಿಸಬೇಕಿದ್ರೆ ಇಂತಹ ಏಕೈಕ ಕಿಲರ ಪೆನ್ನುಗಳು ನಮಗೆ ಬೇಕು. ಅದು ನಮಗೆ ಮೇಯ್ನ್ ಆಗಿ ಈಗಿನ ಕಾಲದ ಅಗತ್ಯ. ಇಲ್ಲರೆ ಯಾಕೆ ನಾವು ಅವರೇ ಹೇಳಿದ್ರು ರಾತ್ರಿ ಹಗಲು ಮಾಡಿ ಹಗಲು ರಾತ್ರಿ ಮಾಡಿ ಬರೆದಿದ್ದಾರೆ ಅಂತ, ಯಾಕೆ ಬರೆಯುವುದು? ಸಮಾಜಕ್ಕಾಗಿ. ಸಮಾಜ ಇವರು ಹೇಳಿದ್ರು ನಿದ್ದೆ ಮಾಡುವವರನ್ನು ಎಬ್ಬಿಸ್ಬೋದು, ನಿದ್ದೆ ಮಾಡದವರನ್ನು ಆ್ಯಕ್ಟಿಂಗ್ ಮಾಡುವವರನ್ನು ಎಬ್ಬಿಸಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರು ನಿದ್ದೆ ಮಾಡುವವರು ಯಾರು ನಿದ್ದೆ ಮಾಡದವರು ನಮಗೆ ಗೊತ್ತಿರೋದಿಲ್ಲ ಅಲ್ಲ. ಆದ ಕಾರಣ ನಾವು ಇಬ್ಬರನ್ನು ಎಬ್ಬಿಸ್ಲಿಕ್ಕೆ ಟ್ರೈ ಮಾಡಬೇಕು, ನಿದ್ದೆ ಮಾಡುವವರನ್ನು ಎಬ್ಬಿಸಬೇಕು, ನಿದ್ದೆ ಮಾಡುವಾಗ ಆ್ಯಂಟಿ ಮಾಡುವವರನ್ನು ಎಬ್ಬಿಸಬೇಕು. ಅದನ್ನು ಅದಕ್ಕೆ ಹೇಳಿದ್ರು ಬಡಿದೆಬ್ಬಿಸುವುದಂತ, ಅಂದರೆ ಮಾಡಿದ. ಅಂತಹ ಕೆಲಸ ಮಾಡಲಿಕ್ಕೆ ಇಂತಹ ಲೇಖಕರು ಬೇಕು, ಇಂತಹ ಪೆನ್ನುಗಳು ಬೇಕು, ಇಂತಹ ಪಬ್ಲಿಕೇಶನ್ಸ್ ಬೇಕು. ಇನ್ನು ನಾವು ಇದರ ಕುರಿತು ಚಿಂತಿಸದಿದ್ದರೆ, ಸಮಾಜದ ಕುರಿತು ಚಿಂತಿಸುವುದಿದ್ದರೆ, ನಾವು ತುಂಬ ಎಂಥದ್ದು ಅಭಿವೃದ್ಧಿ ಹೊಂದಿದ್ದೇವೆ, ಎಲ್ಲದರಲ್ಲೂ ಅಭಿವೃದ್ಧಿ ಹೊಂದಿದ್ದೇವೆ, ನಮ್ಮಷ್ಟು ಅಭಿವೃದ್ಧಿ ಹೊಂದಿದವರು ಎಲ್ಲೂ ಇಲ್ಲ ಎಲ್ಲ ವಿಷಯದಲ್ಲೂ.
ನಮ್ಮ ನಾಲೆಜ್ ಜಾಸ್ತಿ ಆದಾಗೆ ನಾವು ಒಳ್ಳೆಯವರಾಗ್ತೇವೆ, ನಮ್ಮ ಜಿ ಡಿ ಪಿ ಗ್ರೋತ್ ಆದರೆ ನಾವು ದೊಡ್ಡವರಾಗ್ತೇವೆ, ನಾವು ದೊಡ್ಡ ದೊಡ್ಡ ಭಾಷಣಗಳನ್ನು ಬಿಗಿದ್ರೆ ನಾವು ಇನ್ನೂ ದೊಡ್ಡವರಾಗ್ತೇವೆ. ಆ್ಯಕ್ಚುಲಿ ಆ ದೊಡ್ಡತನ ಅದಲ್ಲ, ನಿಜವಾಗಿ ದೊಡ್ಡತನವ ಖಾಲಿ ನಾಲೆಜ್ ಸಿಕ್ಕಿದ್ರೆ ಸಾಕ, ಅದನ್ನು ನಾವು ಹೇಗೆ ಯೂಸ್ ಮಾಡ್ತೇವೆ ಅದು ಸಹ ಇಂಪಾರ್ಟೆಂಟ್ ಅಲ್ವಾ. ಒಬ್ಬ ತಾಯಿ ಹೇಳ್ದಂತೆ ನನ್ನ ಮಗ ಉಗುರು ಕಚ್ತಾ ಇದ್ದಾನೆ, ಅದಕ್ಕೆ ಏನಾದರೂ ಮಾಡಬೇಕು, ಅದಕ್ಕೆ ಯೋಗ ಕ್ಲಾಸ್ಗೆ ಹಾಕಿದ್ ಒಳ್ಳೇದು ಅಂತ ಯೋಗಕ್ಕೆ ಅದು. ಈಗ ಬಂದ ಈಗ ಯೋಗ ಈಗ ಕಾಲಿನ ಉಗುರು ಸಹ ತಿನ್ನಲಿಕ್ಕೆ ಶುರು ಮಾಡಿದ್ದಾನೆ ಅಂತ, ಅಷ್ಟು ಫ್ಲೆಕ್ಸಿಬಲ್ ಆಗಿದ್ದೆ ನಾವು. ನಾಲೆಜ್ ವೈಸ್ ಹಿ ಹ್ಯಾಸ್ ಇಂಪ್ರೂವ್ಡ್, ಬಟ್ ವಾಟ್ ಇಸ್ ದ ಪಾಯಿಂಟ್? ಸೊ ಆದ ಕಾರಣ ನಾವು ಎಷ್ಟು ಅಭಿವೃದ್ಧಿ ಹೊಂದಿದ್ದೇವೆ ಅಂತ ನಾವು ಚಿಂತಿಸ್ತಿದ್ದೇವೋ, ನಾವು 80 ವರ್ಷದ ಹಿಂದೆ ಹೋಗಬೇಕು. 80 ವರ್ಷ ಆಗೇನಾಗಿತ್ತು, ಗ್ಯಾಸ್ ಚೇಂಬರ್ಸಲ್ಲಿ ಲಕ್ಷಾಂತರ ಜನರನ್ನು ಕೊಂದಾಕಿತ್ತು, ಲಕ್ಷಾಂತರ ಜ್ಯೂಸನ್ನು ಯಹೂದಿಯರನ್ನು ಕೊಂದಾಕಿತ್ತು. ಜಗತ್ತು ಏನು ಮಾಡಿತ್ತು, ನೋಡಿದಷ್ಟೇ, ಓ ಪಾಪ ಅವ್ರು ಅವ ಸಪೂರಾಗಿದ್ದಾನೆ, ಅವು ಎನಿಮಿಕ್, ಇವನಿಗೆ ಆ ಕಾಯಿಲೆ ಅಷ್ಟೇ ಹೇಳ್ತಿ, ಏನಾದ್ರು ಮಾಡಿತ್ತಾ, ಏನು ಮಾಡಲಿಲ್ಲ, ಸುಮ್ಮನೆ ಗೊತ್ತಿದ್ರು ಅಲ್ವಾ. 80 ವರ್ಷ ಕಳೀತಿ, 2024 ಈಗೆಂತ ವಾರಣ ಹೋಮ ಆಗ್ತಾ ಉಂಟು, ಏನಾದರೂ ಮಾತಾಡ್ತಾರಾ, ಏನಾದರೂ ಚೇಂಜಸ್ ಇದೆಯಾ, ಮತ್ತೆ ಎಲ್ಲಿ ನಮ್ಮ ಇಂಪ್ರೂವ್ಮೆಂಟ್, ಏನಾದರೂ ಚೇಂಜ್ ಇದೆಯಾ? ನಾವು ನಾಗರಿಕರು, ನಾವು ಆ್ಯಕ್ಚುಲಿ ನಾವು ನಾಗರಿಕರಂತ ಹೇಳಿದವರೇ ನಾವು ಡಿಮಾನಿಟೈಸೇಷನ್ ಆದ ಹೇಳಿದಾಗೆ ಡಿಹ್ಯುಮನೈಸೇಷನ್ ಆಗಿಬಿಟ್ಟಿದ್ದೇವೆ. ನಮ್ಮಲ್ಲಿರುವ ಮಾನವೀಯತೆ ನಮಗೆ ಮರೆತು ಹೋಗಿದೆ, ಖಾಲಿ ಮನುಷ್ಯ ಪ್ರಾಣಿ ಅಂತಿದ್ದ, ಆ ಮನುಷ್ಯ ಇಲ್ಲ ಪ್ರಾಣಿ, ಆ ಪ್ರಾಣಿಯ ಮನುಷ್ಯನ ಪ್ಲೇಸಲ್ಲಿ ಪ್ರಾಣಿ ಬಂದಿದೆ. ನಮ್ಮ ವಾಟ್ಸಪ್ ನೋಡಿದೆ, ಈಗ ವಾಟ್ಸಪ್ ಯೂನಿವರ್ಸಿಟಿ ಬಂದ ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ, ನಮಗೆ ಸಹ ಅಷ್ಟು ಪ್ರಾಬ್ಲಮ್ ಇಲ್ಲ, ಎಲ್ಲದರಲ್ಲೂ ಪೇಷಂಟ್ಗಳೇ ಬರ್ತಾರೆ ಹೇಳ್ತಾರೆ ಅವ್ರಿಗೇನು ಕಾಯಿಲೆ ಅಂತ. ಮೊನ್ನೆಬ್ಬ ಬಂದು ಹೇಳಿದ ನನಗೆ, ಹೌದು ನಿಜವಾಗಿ ಹೇಳೋದು, ಮೊನ್ನೆಬ್ಬ ಬಂದು ಹೇಳಿದ ನನಗೆಲ್ಲ ಸರಿ ಇದೆ ಡಾಕ್ಟ್ರೆ, ನನ್ನ ಯೂಟ್ರಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟಂತ. ಅಲ್ಲ ಜೋಕಲ್ಲ ಹೇಳ್ತಾರೆ, ಅದೇ ಅಷ್ಟೆಷ್ಟೋ ಜೋಕ್ ನನ್ನ ಮಗಳು ಕೇಳ್ತಾ ಇದ್ದ, ಇವತ್ತೆಂತ ಜೋಕ್ ಡ್ಯಾಡಿ ಅಂತ ಅಂತ ಅಷ್ಟು ಜೋಕ್ ಸಿಗ್ತದೆ. ನಾನು ಹೇಳಿ ನಿಮ್ಗೆ ನಿಮ್ಮ ಹೆಣತಿಗ ಅಂತ, ಅಲ್ಲ ಮತ್ತೆ ನಮಗೆ ಕ್ಲಾಸ್ ತೆಗಿಬೇಕು. ಅಲ್ಲ ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ಜನರು ಎಂಥದನ್ನು ನಂಬ್ತಾರೆ, ಎಂಥದನ್ನು ಬೇಕಾದ್ರೂ ನಂಬಿ, ಏನು ಬೇಕಾದರೆ ಹೇಳಿ ಅದನ್ನು ನಂಬಿಬಿಡ್ತಾರೆ. ಏನು ಅದಕ್ಕೆ ಎಂಥದ್ದು ಅದನ್ನು ಹಿಂದೆ ಮುಂದೆ ಯೋಚಿಸುವ ಅಗತ್ಯವೇ ಇಲ್ಲ. ಅವರಿಗೆ ಒಂದ ನಗಾಡಬೇಕು, ಇಲ್ಲೇನು ಇನ್ನೊಬ್ಬರನ್ನು ಬೈಬೇಕು ಇವ್ರು ಹೇಳಿದಾಗೆ, ಇಲ್ಲದಿದ್ದರೆ ಕೋಪದಲ್ಲಿ ಮಾತಾಡದೆ ಕೂತ್ಕೊಳ್ಬೇಕು ಅಷ್ಟೇ, ಬೇರೆ ಏನು ಮಾಡುವ ಅಗತ್ಯ ಇಲ್ಲ. ಮನುಷ್ಯರ ಪ್ರಾಬ್ಲಮ್ ಏನಂತ, ನಮ್ಮ ಸಮಾಜದ ಪ್ರಾಬ್ಲಮ್ ಏನಂತಂದರೆ ನಾಲೆಜಿನ ಕೊರತೆ ಅಲ್ಲ, ನಾಲೆಜ್ ಜಾಸ್ತಿ ಆಗಿದೆ, ಎಕ್ಸ್ಪ್ಲೋಷನ್ ಆಗಿದೆ, ಆ ಎಕ್ಸ್ಪ್ಲೋಷನಲ್ಲಿ ಎಲ್ಲ ಸಾಯ್ತಾ ಇರೋದು. ಈಗ ನಮ್ಮ ಸಮಾಜದ ಕೊರತೆ ಏನಂತ ಹೇಳಿದರೆ, ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಮ್ಮ ವಿವಿಧತೆಯ ಸಮಾಜದಲ್ಲಿ we have to agree to disagree. ಅದೊಂದಿದ್ರೆ ಸಾಕು, ವಿ ಹ್ಯಾವ್ ಟು ಎಗ್ರಿ ಟು ಡಿಸ್ಎಗ್ರಿ. ನೀವೇನು ಹೇಳ್ತೀರಿ ಓಕೆ ಫೈನ್, ಐ ಹ್ಯಾವ್ ನೋ ಪ್ರಾಬ್ಲಮ್, ನೀವೇನು ಹೇಳ್ತೀರಿ ಓಕೆ ನಾನು ಅದಕ್ಕೆ ಒಪ್ತೇನೆ, ನೀವು ನನ್ನನ್ನು ಒಪ್ಪುವುದಿಲ್ಲಲ್ಲ ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಇದು ಹಾಗೆ ಅಲ್ಲ, ನನ್ನದು ಮಾತ್ರ ಕುದುರೆಗೆ ಮಾತ್ರವೇ ಮೂರು ಕಾಲು, ನಾನು ಹೇಳಿದ ಮಾತ್ರವೇ ಸರಿ, ನನ್ನ ಧರ್ಮ ಮಾತ್ರವೇ ಸರಿ, ನಾನು ಹೀಗೆ ಮಾಡಿದ ಮಾತ್ರವೇ ಸರಿ. ಅದರಿಂದಾಗಿ ಸಮಾಜ ಒಡೆಯುವುದು, ಜನರೇನು ಒಳ್ಳೆಯವರಲ್ವಾ, ಜನರೇನು ಒಳ್ಳೆಯವರಲ್ಲ, ಎಷ್ಟು ಒಳ್ಳೆಯ ಜನರು, ಒಂದು ಎಷ್ಟು ಪ್ರಶಾಂತವಾದ ಹಳ್ಳ ಇದ್ರು ನೀರಿದ್ರು, ಒಂದು ಕಲ್ಲು ಸಾಕಾಗುದಿಲ್ವಾ ಅಲ್ಲಿ ರಿಪ್ಪಲ್ಸ್ ಬರಲಿಕ್ಕೆ, ಅಷ್ಟೇ ಆಗ್ತಾ ಇರೋದು ಈ ಸೊಸೈಟಿಯಲ್ಲಿ. ಇಲ್ಲಿ ಏನೇನೋ ಆಗ್ತಾ ಇಲ್ಲ, ದಿನ ನಿಮ್ಮ ತಲೆಗೆ ಏನೆಲ್ಲ ತುರುಕ್ತಾ ಇದ್ದಾರೆ, ದೇವರು ಎರಡು ಕಿವಿ ಕೊಟ್ಟದ್ದು, ಒಂದರಲ್ಲಿ ಕೇಳಿ ಒಂದರಲ್ಲಿ ಬಿಡಲಿಕ್ಕೆ. ಸೊ ಆದ ಕಾರಣ ಆ ಹ್ಯಾಬಿಟನ್ನು ನಾವು ಬೆಳೆಸಿಕೊಳ್ಬೇಕು. ಯಾಕೆಂದರೆ ಯಾವಾಗಲೂ ನಾವು ಇನ್ನೊಬ್ಬರ ವಿಷಯದಲ್ಲಿ ಕೆಟ್ಟದನ್ನು ಮಾತಾಡ್ತೇವೆ, ನಾವು ಬೇಗ ಅದನ್ನು ಒಪ್ಪಿಕೊಳ್ತೇವೆ, ಅದು ಮನುಷ್ಯನ ನೇಚರ್ ಅಷ್ಟೆ. ಎಷ್ಟು ಒಳ್ಳೆ ಹೇಳಿದ್ದು, ಹೌದಾ ಅವನಿಗೆ ಬೇಕಾದ ಸ್ಥಾನ ಉಂಟು ಅದಕ್ಕೆ ಕೊಡ್ತಾನೆ ಅಷ್ಟೆ, ಅವನೇ ಇನ್ನೊಬ್ಬರ ಅವನ, ಅದು ಮನುಷ್ಯನ ನೇಚರ್. ಸೊ ಆದ ಕಾರಣ ನಮಗೆ ಇನ್ನೊಬ್ಬರ ಕುರಿತು ನೆಗೆಟಿವ್ ಥಿಂಕಿಂಗ್ ಜಾಸ್ತಿ. ನಾನು ಸರ್ಜರಿ ಮಾಡಿ ಎರಡು ಪೇಷಂಟ್ ಹುಷಾರಾಗಿದ್ದು, ಇನ್ನೊಂದು ಪೇಷಂಟ್ ಮಾಡಿ ಸರ್ಜರಿ ಸತ್ತು ಹೋದಂತ ಹಾಗೆ ಆಗಿರ್ತದೆ ಅಂದರೆ ಒಳಗೆ, ಮತ್ತು ಸಿಕ್ಕಿದ್ರೆ ಹೌದು ಮಾರ ಶ ಬೇಜಾರಾಯ್ತು ಅವನಿಗೆ. ಆ್ಯಕ್ಟಿಂಗ್ ನಮ್ಮದು ಆ್ಯಕ್ಟಿಂಗ್ ಎಲ್ಲಿ ಸ್ಟಾರ್ಟ್ ಆಗ್ತದೆ ಎಲ್ಲಿ ಮುಗೀತದೆ ನಮ್ಗೆ ಗೊತ್ತಿಲ್ಲ. ನಾವು ಆ್ಯಸ್ ಲಾಂಗ್ ಆ್ಯಸ್ ವಿ ಆರ್ ರೆಡಿ ಟು ಎಗ್ರಿ ಟು ಡಿಸ್ಎಗ್ರಿ, ದೇರ್ ವಿಲ್ ಬಿ ಪೀಸ್ ಇನ್ ದ ಸೊಸೈಟಿ. ಬೇರೆ ಏನು ಬೇಕಂತಿಲ್ಲ. ಅದಕ್ಕೆ ಇಂಥ ಸುಮಾರು ಕೃತಿಗಳು ಬೇಕು, ಮತ್ತು ಇದಕ್ಕೆಲ್ಲ ಸ್ಪಾನ್ಸರ್ಸ್ ಬೇಕು ಫ್ರೀ ಕೊಡಲಿಕ್ಕೆ. ನನ್ನನ್ನು ಹೇಳಲಿಕ್ಕಿಲ್ಲ ಅಲ್ಲ, ನಾನು ಸುಮ್ಮನೆ ಹೇಳಿದ್ರು ಅಷ್ಟೇ ಖುಷಿ, ಅವ್ರಿಗೆ ಗೊತ್ತುಂಟು ಡಾಕ್ಟರ್ಗಳ ಅವಸ್ಥೆ.
ಸೊ ಇಂಥ ಕೃತಿಗಳು ಫ್ರೀಯಾಗಿ ಸಿಕ್ಕಬೇಕು. ಅದು ಹೇಳ್ತಾರಲ್ಲ, ಫ್ರೀ ಸಿಕ್ಕಿದ್ರೆ ಯಾರು ಓದೋದಿಲ್ಲ ಅಂತ. ಓದುವವರು ಹಣ ಕೊಟ್ಟು ತೆಗೆದ್ರು ಓದೋದಿಲ್ಲ ಓದಿದವರು. ಅವರಿಗೆ ನನ್ನ ಮುಖದಲ್ಲಿ ಇಷ್ಟು ಜನ ಲೈಬ್ರರಿ ಉಂಟಂತ ತೋರಿಸೋರು ಎಷ್ಟೋ ಜನ ಇರ್ಬೋದು. ಅವನಿಗೆ ಯಾವ ಬುಕ್ ಉಂಟು ಅವನಿಗೆ ಗೊತ್ತಿರ್ಲಿಕ್ಕಿಲ್ಲ. ಅದು ಸಹ ಶೋ ಆಫ್, ಎಲ್ಲವೂ ಶೋ ಆಫ್ ಹೇಗಿರುತ್ತೆ. ಅದೊಟ್ಟಿಗೆ ಲೈಬ್ರರಿ ಕೂಡ ಶೋ ಆಫ್ ಆಗಿದೆ. ಇದನ್ನು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.